ಎಲ್ಲರಿಗೂ ನಮಸ್ಕಾರ, ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ AIBE ಎಕ್ಸಾಮ್ ಅನ್ನು ಪ್ರಿಪೇರ್ ಆಗ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ದಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ 1947 ಸ್ಟ್ರಕ್ಚರನ್ನ ಡಿಸ್ಕಸ್ ಮಾಡಿದ್ದೀವಿ. ಈ ಕ್ಲಾಸ್ನಲ್ಲಿ ಈ ಆಕ್ಟ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೆಕ್ಷನ್ 2A, ಇಂಡಿವಿಜುವಲ್ ವರ್ಕ್ ಮ್ಯಾನ್, ಅವನನ್ನ ಡಿಸ್ಮಿಸಲ್ ಮಾಡೋದನ್ನ ಅಥವಾ ಎಕ್ಸೆಟ್ರಾ ಏನೇ ಮಾಡೋದನ್ನ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂತೇಳಿ ಕನ್ಸಿಡರ್ ಮಾಡುತ್ತೆ. ಸೆಕ್ಷನ್ 4, ಕಾನ್ಸಿಲಿಯೇಷನ್ ಆಫೀಸರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೆಕ್ಷನ್ 5, ಬೋರ್ಡ್ಸ್ ಆಫ್ ಕಾನ್ಸಿಲಿಯೇಷನ್, ಇದರ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೆಕ್ಷನ್ 7, ಲೇಬರ್ ಕೋಡ್ಸ್ಗೆ ಸಂಬಂಧಪಟ್ಟಂತಹ ಪ್ರೊವಿಷನ್ ಹೊಂದಿದೆ. ಅದೇ ರೀತಿ ಸೆಕ್ಷನ್ 7A, ಟ್ರಿಬ್ಯುನಲ್ಸ್, ಸೆಕ್ಷನ್ 7B, ನ್ಯಾಷನಲ್ ಟ್ರಿಬ್ಯುನಲ್ಸ್ಗಳ ಬಗ್ಗೆ ಪ್ರೊವಿಷನ್ಸ್ ಅನ್ನು ಹೊಂದಿದೆ. ಹಾಗೂ ಸೆಕ್ಷನ್ 7C, ಪ್ರಿಸೈಡಿಂಗ್ ಆಫೀಸರ್ಸ್ಗಳ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ಹಾಗೂ ಸೆಕ್ಷನ್ 7D, ಕ್ವಾಲಿಫಿಕೇಶನ್ಸ್ನ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೆಕ್ಷನ್ 9C, ಗ್ರೀವಿಯನ್ಸ್ ರಿಡ್ರೆಸಲ್ ಮಷಿನರಿಯ ಸೆಟಪ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಸೆಕ್ಷನ್ 10A, ಡಿಸ್ಪ್ಯೂಟ್ಸ್ಗಳನ್ನು ಆರ್ಬಿಟ್ರೇಷನ್ಗೆ ರೆಫರ್ ಮಾಡೋದ್ರ ಬಗ್ಗೆ ಹೇಳುತ್ತೆ. ಸೆಕ್ಷನ್ 11, ಕಾನ್ಸಿಲಿಯೇಷನ್ ಆಫೀಸರ್ಸ್, ಬೋರ್ಡ್, ಕೋರ್ಟ್ಸ್ ಮತ್ತು ಟ್ರಿಬ್ಯುನಲ್ಸ್ಗಳ ಪವರ್ಸ್ ಮತ್ತು ಅವುಗಳು ಫಾಲೋ ಮಾಡುವಂಥ ಪ್ರೊಸೀಜರ್ನ ಬಗ್ಗೆ ಹೇಳುತ್ತೆ. ಸೆಕ್ಷನ್ 11A, ಲೇಬರ್ ಕೋರ್ಟ್ಸ್ ಟ್ರಿಬ್ಯುನಲ್ಸ್ಗಳು ಹೊಂದಿರುವಂಥ ಪವರ್, ಅದರಲ್ಲಿ ಮುಖ್ಯವಾಗಿ ವರ್ಕ್ ಮೆನ್ಗೆ ಅಪ್ರೋಪ್ರಿಯೇಟ್ ರಿಲೀಫ್ ಕೊಡುವಂಥದ್ದು ಅಥವಾ ಅವರ ಡಿಸ್ಮಿಸಲ್ ಬಗ್ಗೆ ಇರುವಂತಹ ಪವರ್ಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೆಕ್ಷನ್ 16, ಫಾರ್ಮ್ ಆಫ್ ಅವಾರ್ಡ್ನ ಬಗ್ಗೆ. ಸೆಕ್ಷನ್ 17, ಪಬ್ಲಿಕೇಶನ್ ಆಫ್ ಅವಾರ್ಡ್ನ ಬಗ್ಗೆ. ಸೆಕ್ಷನ್ 17, ಕಮೆನ್ಸ್ಮೆಂಟ್ ಆಫ್ ಅವಾರ್ಡ್ನ ಬಗ್ಗೆ ಡಿಸ್ಕಸ್ ಮಾಡ್ತವೆ. ಸೆಕ್ಷನ್ 22, ಸ್ಟ್ರೈಕ್ ಮತ್ತು ಲಾಕ್ಔಟ್ಸ್ಗಳನ್ನ ಪ್ರೊಹಿಬಿಟ್ ಮಾಡುತ್ತೆ. ಸೆಕ್ಷನ್ 24, ಇಲ್ಲೀಗಲ್ ಸ್ಟ್ರೈಕ್ಸ್ಗಳು ಮತ್ತು ಲಾಕ್ಔಟ್ಸ್ಗಳ ಬಗ್ಗೆ ಹೇಳುತ್ತೆ. ಸೆಕ್ಷನ್ 25, ಇಲ್ಲೀಗಲ್ ಸ್ಟ್ರೈಕ್ಸ್ ಮತ್ತು ಲಾಕ್ಔಟ್ಸ್ಗಳಿಗೆ ಫೈನಾನ್ಷಿಯಲ್ ಏಡ್ ಮಾಡೋದನ್ನ ಪ್ರೊಹಿಬಿಟ್ ಮಾಡುತ್ತೆ. ಸೆಕ್ಷನ್ 25B, ಕಂಟಿನ್ಯೂಸ್ ಸರ್ವಿಸ್ನ ಡೆಫಿನಿಷನ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೆಕ್ಷನ್ 25C, ವರ್ಕ್ ಮೆನ್ ಅನ್ನ ಲೇ ಆಫ್ ಮಾಡಿದಾಗ ಅವನಿಗೆ ಇರುವಂತಹ ರೈಟ್ಸ್ಗಳ ಬಗ್ಗೆ ಹೇಳುತ್ತೆ. ಸೆಕ್ಷನ್ 25D, ಎಂಪ್ಲಾಯರ್ಗಳು ವರ್ಕ್ ಮೆನ್ಗಳ ಮಸ್ಟರ್ ರೂಲ್ಸ್ ಅನ್ನ ಮೇಂಟೈನ್ ಮಾಡೋದ್ರ ಬಗ್ಗೆ ಹೇಳುತ್ತೆ. ಸೆಕ್ಷನ್ 25E ಪ್ರಕಾರ ಯಾವ ಒಂದು ಸರ್ಟನ್ ಕೇಸಸ್ಗಳಲ್ಲಿ ಕಂಪನ್ಸೇಷನ್ ಸಿಗೋದಿಲ್ಲ ಅಂತ ಹೇಳುತ್ತೆ. ಸೆಕ್ಷನ್ 25FFA ಈ ಸೆಕ್ಷನ್ ಯಾವುದೇ ಒಂದು ಅಂಡರ್ಟೇಕಿಂಗ್ ಇಂಡಸ್ಟ್ ಅಥವಾ ಇಂಡಸ್ಟ್ರೀಸ್ ಅನ್ನ ಕ್ಲೋಸ್ ಡೌನ್ ಮಾಡಬೇಕು ಅಂದಾಗ 60 ಡೇಸ್ ನೋಟಿಸ್ ಕೊಡಬೇಕು ಅಂತ ಹೇಳುತ್ತೆ. ಸೆಕ್ಷನ್ 25FFF, ಇಂಡಸ್ಟ್ರೀಸ್ಗಳು ಕ್ಲೋಸ್ ಡೌನ್ ಆದಾಗ ವರ್ಕ್ ಮೆನ್ಗಳಿಗೆ ಯಾವ ರೀತಿಯ ಕಂಪನ್ಸೇಟ್ ಮಾಡಬೇಕು ಅಂತ ಹೇಳುತ್ತೆ. ಸೆಕ್ಷನ್ 25G, ರೀಟ್ರೆಂಚ್ಮೆಂಟ್ನ ಪ್ರೊಸೀಜರ್ ಬಗ್ಗೆ ಹೇಳುತ್ತೆ. ಸೆಕ್ಷನ್ 25O, ಇಂಡಸ್ಟ್ರೀಸ್ ಅಥವಾ ಅಂಡರ್ಟೇಕಿಂಗ್ ಅನ್ನು ಯಾವ ರೀತಿಯಾಗಿ ಕ್ಲೋಸಿಂಗ್ ಡೌನ್ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಪ್ರೊಸೀಜರ್ ಬಗ್ಗೆ ಹೇಳುತ್ತೆ. ಸೆಕ್ಷನ್ 25, ಪ್ರೀವಿಯಸ್ ಪರ್ಮಿಷನ್ ಇರಲಾರ್ದೆ ಲೇ ಆಫ್ ಅಥವಾ ರೀಟ್ರೆಂಚ್ಮೆಂಟ್ ಮಾಡಿದಾಗ ಪೆನಾಲ್ಟಿ ಬಗ್ಗೆ, ಅದರ ಮೇಲೆ ಹಾಕುವಂಥ ಪೆನಾಲ್ಟಿ ಬಗ್ಗೆ ಹೇಳುತ್ತೆ. ಸೆಕ್ಷನ್ 25T, ಅನ್ಫೇರ್ ಲೇಬರ್ ಪ್ರಾಕ್ಟೀಸಸ್ಗಳನ್ನು ಪ್ರೊಹಿಬಿಟ್ ಮಾಡುತ್ತೆ. ಸೆಕ್ಷನ್ 26, ಇಲ್ಲೀಗಲ್ ಸ್ಟ್ರೈಕ್ಸ್ ಮತ್ತು ಲಾಕ್ಔಟ್ಸ್ಗಳಾದಾಗ ಪೆನಾಲ್ಟಿ ಹಾಕೋದ್ರ ಬಗ್ಗೆ ಹೇಳುತ್ತೆ. ಸೆಕ್ಷನ್ 27, ಇನ್ಸ್ಟಿಗೇಷನ್ ಬಗ್ಗೆ. ಸೆಕ್ಷನ್ 28, ಇಲ್ಲೀಗಲ್ ಆಗಿ ಫೈನಾನ್ಸಿಯಲ್ ಏಡ್ ಮಾಡೋದು. ಸೆಕ್ಷನ್ 29, ಸೆಟಲ್ಮೆಂಟ್ ಅಥವಾ ಅವಾರ್ಡ್ ಅನ್ನ ಬ್ರೀಚ್ ಮಾಡೋದು. ಸೆಕ್ಷನ್ 30, ಕಾನ್ಫಿಡೆನ್ಸಿಯಲ್ ಇನ್ಫಾರ್ಮೇಶನ್ ಅನ್ನ ಡಿಸ್ಕ್ಲೋಸ್ ಮಾಡೋದು. ಸೆಕ್ಷನ್ 30A, ವಿಥೌಟ್ ನೋಟಿಸ್ ಇಂಡಸ್ಟ್ರೀಸ್ಗಳನ್ನ ಕ್ಲೋಸ್ ಮಾಡೋದು. ಸೆಕ್ಷನ್ 31, ಇನ್ನಿತರ ಯಾವುದೇ ಅಫೆನ್ಸಸ್ಗಳನ್ನು ಮಾಡಿದಾಗ ಪೆನಾಲ್ಟೀಸ್ ಬಗ್ಗೆ ಈ ಸೆಕ್ಷನ್ಸ್ಗಳು ಡಿಸ್ಕಸ್ ಮಾಡ್ತವೆ. ಸೆಕ್ಷನ್ 32, ಕಂಪನೀಸ್ಗಳಿಂದ ಆಗುವಂಥ ಅಫೆನ್ಸಸ್ಗಳನ್ನು ಹೇಳುತ್ತೆ. ಸೆಕ್ಷನ್ 33, ಕಂಡೀಷನ್ಸ್ ಆಫ್ ಸರ್ವಿಸ್ ಇತ್ಯಾದಿಗಳ ಬಗ್ಗೆ ಹೇಳುತ್ತೆ. ಸೆಕ್ಷನ್ 34, ಕಾಗ್ನಿಸನ್ಸ್ ಆಫ್ ಅಫೆನ್ಸಸ್ ಬಗ್ಗೆ ಹೇಳುತ್ತೆ.
ಹೀಗೆ ಈ ಕಾಯಿದೆ ಇಂಪಾರ್ಟೆಂಟ್ ಇಮೇಲ್ ಇಡ್ಗೆ ಡಿಸ್ಕಸ್ ಮಾಡಿರುವಂತಹ ಇಂಪಾರ್ಟೆಂಟ್ ಸೆಕ್ಷನ್ಸ್ ಗಳನ್ನು ಹೊಂದಿದೆ. ಈ ಸೆಕ್ಷನ್ಸ್ ಗಳನ್ನು ಬಿಟ್ಟು ಕೂಡ ನೀವು ಉಳಿದ ಸೆಕ್ಷನ್ಸ್ ಗಳನ್ನ ಸ್ಟಡಿ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ದಿ ಟ್ರೇಡ್ ಯೂನಿಯನ್ಸ್ ಆಕ್ಟ್ 1926 ಅನ್ನ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.